ಈಗಂತೂ ಲಾಕ್ಡೌನ್ 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 ಇನ್ನೂ ಕೂಡ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಕಡೆ ಆತಂಕದ ವಾತಾವರಣ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಮಕ್ಕಳ ಜೊತೆ ಯಾವ ರೀತಿಯಾಗಿ ಪೇರೆಂಟ್ಸ್ ಬೆರಿಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ, ನಮಗೆ ಮಕ್ಕಳು ಹೇಳೋದನ್ನ ಕೇಳೋದೇ ಇಲ್ಲ, ಸಾಕಾಗಿ ಹೋಗುತ್ತೆ ಅವರನ್ನ ಸುಧಾರಿಸೋದಿಕ್ಕೆ ಅಂತ ಹೇಳಿ. ಸೋ ಮನೆಯೇ ಪಾಠಶಾಲೆ. ಈಗ ಅವರಿಗೆ ಮಕ್ಕಳನ್ನ ನೀವು ನಿಮಗೆ ಯಾವ ರೀತಿಯಾಗಿ ಬೇಕು ಅವರನ್ನ ಆ ರೀತಿಯಾಗಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಒಂದು ಸಿಕ್ಕಂತಹ ದೊಡ್ಡ ಅವಕಾಶ. ಹಾಗಾದ್ರೆ ನೀವು ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟಾನಿಷ್ಟಗಳು ಏನೇನು, ಯಾವ ರೀತಿಯಾಗಿ ಅವರಿಗೆ ಇಂಟ್ರೆಸ್ಟ್ ಇರುವಂತಹ ವಿಷಯಗಳನ್ನು ಕಲಿಸಬೇಕು ಅದನ್ನು ಕೂಡ ಮಾಡಬಹುದು. ಸೋ ಮಕ್ಕಳೊಂದಿಗೆ ನೀವು ಮಕ್ಕಳಾಗಿ ಬೇಜಾರ್ ಮಾಡಲೇಬೇಡಿ. ಹಾಗಾದ್ರೆ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಈ ಸಂದರ್ಭದಲ್ಲಿ ಪೇರೆಂಟ್ಸ್ ಅನ್ನೋದನ್ನ ತಜ್ಞರು ಕೂಡ ಹೇಳಿಕೊಡ್ತಾರೆ. ಮಕ್ಕಳೊಂದಿಗೆ ಬೆರೆಯುವ ಕಲೆ ಏನು ಅನ್ನೋದನ್ನ ಇದುವೇ ಹೊತ್ತಿನ ವಿಶೇಷ ಲಾಕ್ಡೌನ್ ಕೋಚಿಂಗ್ ಕ್ಲಾಸ್. ಸೊ ಇಂತಹ ಸಂದರ್ಭದಲ್ಲಿ ಪೋಷಕರು ಏನ್ ಮಾಡಬೇಕಾಗತ್ತೆ? ಮಕ್ಕಳಂತೂ ಈಗ ಪ್ರತಿ ಕ್ಷಣ ಕೂಡ ಅವರ ಕೈಗೆ ಸಿಗ್ತಾರೆ. ಆದ್ರೆ ಎಷ್ಟೋ ಜನ ಹೇಳೋದು, ಮಕ್ಕಳು ಹೇಳೋದನ್ನ ಕೇಳೋದಿಲ್ಲ, ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಏನ್ ಮಾಡಿದ್ರು ಅವ್ರನ್ನ ಸುಧಾರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಅತ್ಯುತ್ತಮವಾದ ಅವಕಾಶ ಹಾಗಾದ್ರೆ ಯಾವ ರೀತಿಯಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಇವರು ಬೆರಿಬೇಕಾಗುತ್ತೆ, ಸ್ನೇಹಿತರ ರೀತಿಯಾಗಿ ಯಾವ ರೀತಿ ವರ್ತಿಸಬೇಕಾಗುತ್ತೆ, ಮಕ್ಕಳ ಇಷ್ಟಾನಿಷ್ಟಗಳನ್ನು ತಿಳಿದುಕೊಳ್ಳುವಂತಹ ಬಗೆ ಹೇಗೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಸೈಕಾಲಜಿ ಕೌನ್ಸಿಲರ್ ಹಾಗೆ ಪೇರೆಂಟಿಂಗ್ ಕೋಚ್ ಆಗಿರುವಂತಹ ಹಲವು ವರ್ಷಗಳಿಂದ ಈ ವಿಚಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಸಂಧ್ಯಾ ಕುಮಾರ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಹೇಗಿದ್ದೀರಾ ಮೇಡಮ್? ನಮಸ್ತೆ, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಎಸ್, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಸೊ ಈಗ ಒಂದು ರೀತಿಯಲ್ಲಿ ಲಾಕ್ಡೌನ್ ಪೀರಿಯಡ್, ಇಡೀ ಒಂದು ದೇಶವೇ ಲಾಕ್ಡೌನ್ ಆಗುವಂತಹ ಸಂದರ್ಭದಲ್ಲಿ ಮಕ್ಕಳು ಈಗ ಪೇರೆಂಟ್ಸ್ ಜೊತೆ ಇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ. ಸೊ ಇಂತಹ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಸಮಯ ಕಳೆಯೋದಕ್ಕೆ ಇದು ಬೆಸ್ಟ್ ಟೈಮ್ ಅನ್ನುವಂತಹ ಸಂದರ್ಭದಲ್ಲಿ ಯಾವ ರೀತಿಯಂತಹ ಒಂದು ಪೇರೆಂಟ್ಸ್ಗೆ ನೀವು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಖಂಡಿತ, ಇದೊಂಥರ ಕರೋನಾ ಕಥೆ, ಒಂದು ದೊಡ್ಡ ಸೀರಿಯಲ್ ಆಗೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗ್ಬಿಟ್ಟಿದೆ ಕೆಲವರಿಗಂತೂ. ಅಂಥ ಪೇರೆಂಟ್ಸ್ಗೂ ಕಷ್ಟಗಳಿದೆ. ಇನ್ನೊಂದು ಸೆಟ್ ಆಫ್ ಪೇರೆಂಟ್ಸ್ ಅಂತಂದ್ರೆ, ಅಟ್ಲೀಸ್ಟ್ ಇವಾಗ ನಾವು ಒಳ್ಳೆ ಬುನಾದಿ ಹಾಕೋಣ, ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಯುವಂತಹ ಬುನಾದಿ ಹಾಕೋಣ ಅನ್ನೋಂಥ ಪೇರೆಂಟ್ಸು ಇದ್ದಾರೆ. ಸೊ ಫಸ್ಟು ಅರ್ಜೆನ್ಸಿ ಇರೋ ವಿಚಾರದಲ್ಲಿ ಹೇಳ್ತೀನಿ, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಕೆಲವರು ನನ್ನ ಸಣ್ಣ ಪುಟ್ಟ ಸಿಚುಯೇಷನ್ಸಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನಾನು ಇವತ್ತು ನನ್ನ ಕೆಲವು ತಾಯಂದರ ಹತ್ರ ಮಾತಾಡ್ತಿದ್ದೆ. ಏನು ಹೇಳ್ತಾರೆ ಅಂದರೆ, ಈಗ ಸಡನ್ನಾಗಿ ಮಕ್ಕಳು 24 hours ನಮ್ಮ ಕೈಯಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಇದೊಂಥರ ಬೂನ್ ಆಗೋಗಿದೆ. ಏನಂದರೆ ತಾಯಿ ತಂದೆ ಫುಲ್ ಅಟೆನ್ಷನ್ ಸಿಗೋ ಹಂಗೆ ಆಗೋಗ್ಬಿಟ್ಟಿದೆ. ಒಂದು ವಿಚಾರದಲ್ಲಿ ತುಂಬ ಸಂತೋಷ ಆಗಿದೆ ಅವರಿಗೆ, ಒಂದು ವಿಚಾರದಲ್ಲಿ ತಾಯಿ ತಂದೆಯವ್ರಿಗೆ ಒಂಥರ ಸ್ವಲ್ಪ ಕಷ್ಟ ಕೂಡ ಆಗಿದೆ. ಹೌದು, ನಿಜ ತಾನೆ? ಎಸ್. ಅದಕ್ಕೆ ನಾ ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲರಿಗೂ ಇವಾಗ ತುಂಬ ಹೈ ಇಂಟೆನ್ಸಿಟಿ ಎಮೋಷನ್ಸ್ ಇದೆ. ಅಂದರೆ ಒಂಥರ ಎಮೋಷನ್ಸು ಒಂದು ಪ್ರವಾಹದಂತಿದೆ. ಎಲ್ಲರೂ ಎಮೋಷನ್ಸಲ್ಲಿ, ಆಂಗ್ಸೈಟಿಲಿ, ಭಯದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಬೋರ್ಡಮ್ಮಲ್ಲೂ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಪ್ರಯತ್ನ ಪಟ್ಟಿರಲಿಲ್ವೋ ಮೊದಲು, ಇವಾಗ ಸಡನ್ನಾಗಿ ಅದೇ ಶಸ್ತ್ರಗಳನ್ನ ಉಪಯೋಗಿಸುವಂತಹ ಸಂದರ್ಭ ಬಂದ್ಬಿಟ್ಟಿದೆ. ಇವಾಗ ನಾವು ಪ್ರಿಪೇರ್ ಮಾಡುವಂತಹ ಸಮಯ ಇಲ್ಲ. ಈಗ ಇವಾಗ ಏನಿದೆಯೋ ಅದರಿಂದಾನೇ ನಾವು ಯುದ್ಧ ಶುರು ಮಾಡಬೇಕಾಗಿದೆ. ಏನದರ ಬಗ್ಗೆ ಯುದ್ಧ ಅಂದರೆ, ಡಿಪ್ರೆಷನ್ನು, ಆಂಗ್ಸೈಟಿ, ಬೋರ್ಡಮ್ಮು, ಕೋಪ, ತಾಪ, ವಿಕೋಪ ಎಲ್ಲ ನಡೀತಾ ಇದೆ. ಸೊ ಅದು ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ತಾಯಿ ತಂದೆಯ ಬಗ್ಗೆನೂ ಒಂದಷ್ಟು ಸಹಾನುಭೂತಿ ಇಟ್ಕೊಳ್ಳೋಣ. ನಾವು ಇಟ್ಕೋಬೇಕು, ಅವರುಗಳು ತಮ್ಮ ಮೇಲೆ ಇಟ್ಕೋಬೇಕು. ಫಸ್ಟು ಕಂಪ್ಯಾಷನ್ ಫಾರ್ ದ ಸೆಲ್ಫ್, ಅದೊಂದು ಇಟ್ಕೋಬೇಕು. ಜೊತೆಗೆ ಇಂಪಾರ್ಟೆಂಟು ಕಂಪ್ಯಾಷನ್ ಫಾರ್ ದ ಚೈಲ್ಡ್, ಅಂದರೆ ಮಕ್ಕಳ ಬಗ್ಗೆ ಒಂದು ಸಹಾನುಭೂತಿ ಬೇಕು. ಯಾಕೆಂದರೆ ಮಕ್ಕಳಿಗೆ ನಮಗಿಂತ ಜಾಸ್ತಿ ಭಯಗಳಿದೆ. ನಾವು ಜೀವನ ಸ್ವಲ್ಪ ನೋಡಿದ್ದೀವಿ, ಕಷ್ಟ ಸುಖ ನೋಡಿದ್ದೀವಿ. ಕರೋನಾ ಅಷ್ಟು ಕಷ್ಟ ಸುಖ ನೋಡಿಲ್ಲ ಯಾರೂ. ಇದೇ ಫಸ್ಟ್ ಟೈಮು ನಮ್ಮ ಜೀವನ ಕಾಲದಲ್ಲಿ, 50 ವರ್ಷ ಆದವ್ರಿಗೂ ಇದೆಲ್ಲ ನೋಡೇ ಇಲ್ಲ.
ಆದರೆ ಮಕ್ಕಳಿಗೆ ಇನ್ನಾ ಭಯಗಳು ಜಾಸ್ತಿ ಇದೆ ಯಾಕೆಂದ್ರೆ ಅವರ ಜೀವನಗಳು ಅಲ್ಲೋಲ ಕಲ್ಲೋಲವಾಗಿಬಿಟ್ಟಿದೆ ಸ್ಕೂಲ್ ಇಲ್ಲ ಆಟ ಸಾಮ ಆಟ ಆಡಕ್ಕೆ ಆಚೆ ಕರ್ಕೊಂಡು ಹೋಗಂಗಿಲ್ಲ ಪಿಚರ್ ಕರ್ಕೊಂಡು ಹೋಗಂಗಿಲ್ಲ ಎಲ್ಲೋ ಒಂದು ತಿಂಡಿ ತಿನಿಸು ಅಂತ ಏನೋ ಒಂದು ಡೈವರ್ಷನ್ ಏನು ಇಲ್ಲ ಎಲ್ಲ ಮನೆಯಲ್ಲೇ ಕೂಡಿಟ್ಟಿದೀವಿ ಸೋ ಅವರ ಬೇಜಾರ ಸಹ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ ಏನಂದ್ರೆ ಮಕ್ಕಳಿಗೂ ಭಯ ಆತಂಕ ದುಃಖ ಇದೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಮಾತ್ರ ಇದೆ ಅನ್ನೋದು ಫಸ್ಟ್ ತಪ್ಪು ಸೆಕೆಂಡ್ ಥಿಂಗ್ ಮಕ್ಕಳಿಗೆ ಸ್ನೇಹಿತರಾಗಬೇಕು ಅಂತ ನೆಸೆಸಿಟಿ ಇದೆ ಆದ್ರೆ ಹೇಗೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದರ ಬಗ್ಗೆ ಮೊದಲೇ ನಾನು ಅದರ ಬಗ್ಗೆ ಪೇರೆಂಟಿಂಗ್ ಸ್ಟೈಲ್ ಮಾಹಿತಿಯನ್ನು ಪಡ್ಕೊಳ್ತೀನಿ ಸಾಕಷ್ಟು ಜನರು ಕೂಡ ನಾವು ನಮ್ಮ ಮಕ್ಕಳನ್ನ ಫ್ರೆಂಡ್ಸ್ ರೀತಿಯಲ್ಲಿ ನೋಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಪ್ರಾಕ್ಟಿಕಲಿ ನಿಜನಾ ಅನ್ನೋದು ಕೂಡ ಒಂದು ರೀತಿಯಾಗಿ ಎಲ್ಲರಿಗೂ ಕಾಡುವಂತ ಪ್ರಶ್ನೆ ಅದರ ಬಗ್ಗೆ ಕೂಡ ನಿಮ್ಮತ್ರ ಮಾಹಿತಿಯನ್ನು ಪಡ್ಕೊಳ್ತೀನಿ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ಈಗಾಗ್ಲೇ ನಮಗೆ ಸೋ ಪುಷ್ಪ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಪುಷ್ಪ ಅವರೇ ನಮಸ್ತೆ ಏನು ಪ್ರಶ್ನೆ ಕೇಳಬೇಕಾಗಿತ್ತು ನೇರವಾಗಿ ಕೇಳಿ ನಮಸ್ತೆ ಮೇಡಂ ನಮ್ಮ ಮಮ್ಮಗೆ ಎರಡು ವರ್ಷ ಇವಾಗ ಹೇಳಿ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿ ಕೇಳಿ ಪುಷ್ಪ ಅವರೇ ಪ್ರಶ್ನೆ ಕೇಳಿ ಕಂಟಿನ್ಯೂ ಮಾಡಿ ಹಲೋ ಕೇಳಿಸ್ತಾ ಇದೆ ಕೇಳಿ ಪುಷ್ಪ ಅವರೇ ನಮ್ಮ ಮಮ್ಮಗೆ ಅವನು ಮಾತಾಡೋದೇ ಇಲ್ಲ ಮೇಡಂ ಇನ್ನೆಲ್ಲ ಆಕ್ಟಿವಿಟೀಸ್ ಇದೆ ಮಾತಾಡೋದೇ ಇಲ್ಲ ಎರಡೂವರೆ ವರ್ಷ ಮೊಮ್ಮಗಳಿಗೆ ಮಾತಾಡೋದಿಲ್ಲ ಓಕೆ ಅದು ಅದೊಂದು ತೊಂದರೆ ಇದೆ ಅದು ಎಷ್ಟು ದಿನದಿಂದ ತೊಂದರೆ ಇದೆ ಅದು ಇವಾಗ ಸದ್ಯದಲ್ಲೇ ಈಗ ಎರಡು ಮೂರು ತಿಂಗಳಲ್ಲಿ ನಿಮಗೆ ಜಾಸ್ತಿ ತೊಂದರೆ ಅನ್ನಿಸ್ತಿದ್ಯಾ ಓಕೆ ಅವರ ಫೋನ್ ಕಟ್ ಆಗಿದೆ ಓಕೆ ಓಕೆ ಫೈನ್ ಇಲ್ಲ ಅಂತಂದ್ರೆ ಇದು ಇದು ಡೆಫಿನೆಟ್ಲಿ ಒಂದು ಯೋಚನೆ ಪಡೋಂತ ವಿಚಾರ ಬಟ್ ಇವತ್ತಿಂದು ಪ್ರೋಗ್ರಾಮ್ದು ಕಾನ್ಸೆಪ್ಟ್ ಕರೋನಾ ಬಗ್ಗೆ ಭಯ ಅದು ಅಲ್ವಾ ಸೊ ಬಟ್ ಆದ್ರೂ ಖಂಡಿತ ಡಾಕ್ಟರ್ ಹತ್ರ ಒಂದ್ಸಲ ತೋರಿಸಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಸೆಟ್ಲ್ ಆಗಲಿ ಇನ್ನೊಂದು ಎರಡು ಮೂರು ತಿಂಗಳಾದ್ಮೇಲೆ ಖಂಡಿತ ಡಾಕ್ಟರ್ ಹತ್ರ ತೋರಿಸಿ ಒಂದ್ಸಲ ಚೆಕಪ್ ಮಾಡಿಸೋದು ಬೆಟರ್ ಎಸ್ ಒಂದ್ ಕಡೆ ಈಗ ಡಾಕ್ಟರ್ ಸಂಧ್ಯಾ ಕುಮಾರ್ ಅವರೇ ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಫ್ರೆಂಡ್ಸ್ ಆಗಿ ಇರೋದು ಮಕ್ಕಳ ಜೊತೆ ಅದು ಹೇಳೋದಕ್ಕೆ ಈಸಿ ಆದ್ರೆ ಮಕ್ಕಳು ಫ್ರೆಂಡ್ಸ್ ಏನಾದ್ರೂ ಆದ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಸಾಕಷ್ಟು ಪೇರೆಂಟ್ಸ್ ಕೂಡ ಹೇಳ್ತಾ ಇರ್ತಾರೆ ನಾವೇನಾದ್ರೂ ಆ ತರ ವರ್ತನೆ ಮಾಡಿದ್ರೆ ರೆಸ್ಪೆಕ್ಟೇ ಕೊಡೋದಿಲ್ಲ ಅಂತ ಹೇಳಿ ಸೊ ಅಂತ ಮಕ್ಕಳನ್ನ ಈಗ ಹಠ ಮಾಡುವಂತಹ ಮಕ್ಕಳನ್ನ ಯಾವ ರೀತಿಯಾಗಿ ನಮ್ಮ ಕಡೆ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪೇರೆಂಟ್ಸ್ ಮಾಡಬಹುದು ಖಂಡಿತ ಒಂದೇ ಒಂದು ಹೇಳ್ತೀನಿ ಪೇರೆಂಟ್ಸ್ ಶುಡ್ ಬಿ ಫ್ರೆಂಡ್ಲಿ ದೇ ಶುಡ್ ನಾಟ್ ಬಿಕಮ್ ಫ್ರೆಂಡ್ಸ್ ಟು ದೇರ್ ಚಿಲ್ಡ್ರನ್ ಟ್ರೂ ಫ್ರೆಂಡ್ಲಿಗೂ ಫ್ರೆಂಡ್ ಆಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಒಂದು ಪೇರೆಂಟು ಒಂದು ತಂದೆ ತಾಯಿ ಅದರ ಆದ್ಯ ಕರ್ತವ್ಯ ಮಕ್ಕಳನ್ನ ನಿಜವಾಗಲೂ ಪ್ರೀತಿ ಮಾಡಬೇಕು ಜೊತೆಗೆ ಗೈಡೆನ್ಸು ಕೊಡಬೇಕು ಯಾಕೆಂದ್ರೆ ಫ್ರೆಂಡ್ಸ್ ಅಂತಂದ್ರೆ ಒಂದು ಅತಿ ಸಲಿಗೆ ಬಂದ್ಬಿಡುತ್ತೆ ನಾವು ಚಿಕ್ಕ ಮಕ್ಕಳಲ್ಲಿ ಅಟ್ಲೀಸ್ಟ್ ಟೀನೇಜಸ್ ಆಗೋ ತನಕ ಅತಿ ಫ್ರೆಂಡ್ಲಿನೆಸ್ ಹೆಲ್ಪ್ ಆಗೋದಿಲ್ಲ ಓಕೆ ಓಕೆ ಟೀನೇಜರ್ಸ್ ಆದ್ಮೇಲೆ ಒಂದು 15-16 ಇಯರ್ಸ್ ಆದ್ಮೇಲೆ ಫ್ರೆಂಡ್ಲಿ ಆಗಿರೋದು ಜಾಸ್ತಿ ಆಗುತ್ತೆ ಬಟ್ ಮಕ್ಕಳನ್ನ ಪ್ರೀತಿ ಮಾಡೋದು ನಮ್ಮ ಧರ್ಮ ಅಂತಾನೆ ಹೇಳಬೇಕು ನಾನು ಆಯ್ತಾ ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ಟು ಬಿ ಅ ಫ್ರೆಂಡ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಬಿ ಅ ಪೇರೆಂಟ್ ತಾಯಿ ತಂದೆ ಆಗೋದು ಒಂದು ಧರ್ಮ ಅಂತಾನೆ ತಗೋಬೇಕು ಯಾಕಂದ್ರೆ ಫ್ರೆಂಡ್ಸ್ ಬೇರೆ ತರ ಹೆಲ್ಪ್ ಮಾಡ್ತಾರೆ ತಂದೆ ತಾಯಿ ಯಾಕಂದ್ರೆ ಜೀವನ ನೋಡಿರ್ತಾರೆ ಕಷ್ಟ ಸುಖ ನೋಡಿರ್ತಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಅವರ ಶ್ರೇಯಸ್ಸನ್ನು ಯೋಚನೆ ಮಾಡಬೇಕಾಗತ್ತೆ ಪ್ರೇಯಸ್ಸು ಶ್ರೇಯಸ್ಸು ಅಂತ ಹೇಳ್ತೀವಿ ನೋಡಿ ಮಗುಗೆ ಇಷ್ಟ ಆಗಿರೋದೆಲ್ಲ ಪ್ರೇಯಸ್ಸು ಒಳ್ಳೇದಾಗಬೇಕಾದಿಲ್ಲ ಶ್ರೇಯಸ್ಸು ಅಂತ ಹೇಳ್ತೀವಿ ಸೊ ಬರೀ ಇಷ್ಟ ಆಗಿರೋದನ್ನೇ ನಾವು ಅವ್ರು ಹೇಳ್ದಂಗೆ ನಾವು ಒಂಥರ ಮಂಗಗಳ ತರ ಕುಣಿಬೇಕಾಗಿಲ್ಲ ನಾನು ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ ನಿಮ್ಮಿಂದ ನಮ್ಮ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ಕೊಟ್ರೇಶ್ ಅವರು ಕರೆ ಮಾಡಿದ್ದಾರೆ ಕೊಟ್ರೇಶ್ ಅವರೇ ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ಹೇಳಿ ಕೊಟ್ರೇಶ್ ಅವರೇ ಮೇಡಮ್ ಅವರೇ ನನ್ನ ಮಗ ಈಗ UKG ಹಾಕಿದ್ವಿ ಮೇಡಮ್ ನಮಸ್ಕಾರ ಮೇಡಮ್ ನನ್ನ ಮಗ UKG ಹಾಕಿದ್ವಿ
ಅವನು ಸ್ವಲ್ಪ ಟೀಚರ್ ತಲೆಗೆ ಹೊಡೆದಂತೆ ಹೊಡೆದ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಭಯ ಬಿದ್ದು ಅವನು ಸ್ಕೂಲ್ಗೆ ಹೋಗ್ಬಿಟ್ಟೆ ಮೇಡಮ್ ಅವರೇ. ಅದಕ್ಕೆ ಅವನಿಗೆ ಪ್ರೆಷರ್ ಕೊಡೋದು ಬೇಡ ಅಂತ ಹೇಳಿ ಸ್ವಲ್ಪ ಮೊದ್ಲೇ ಹುಟ್ಟಿದ್ಲೇನೆ ಹುಷಾರಿದ್ರೆ ಮೇಡಮ್ ಅವರೇ, ಅದಕ್ಕೋಸ್ಕರ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳಿ ನಾವು ಬೇಡ ಮನೇಲಿ ಇದ್ಬಿಡು ಅಂತ ಹೇಳಿ ಮನೇಲೇ ಇರ್ಕೊಂಡಿ ಮೇಡಮ್ ಅವರೇ. ಅವನಿಗೆ ಹೆಚ್ಚಿಗೆ ಲವ್ ಮಾಡಿದ್ರೆ ಒಂದ್ ಲೆವೆಲ್ಗೆ ನಾವ್ ಹೇಳ್ದಂಗೆ ಕೇಳ್ತಾನೆ ಮೇಡಮ್ ಅವರೇ, ಆದ್ರೆ ಅವನು ಒಂದೊಂದ್ ಟೈಮ್ ಒಂದೇ ತರ ಅವನಿಗೆ ಪ್ರೆಷರ್ ಹಾಕಕ್ ಬರಲ್ಲ ಮೇಡಮ್ ಅವರೇ. ಒಂದ್ ಸ್ವಲ್ಪ ಟ್ಯಾಚರ್ ಕೊಟ್ಟೆ ಏನು ಕಲಿಯೋದಿಲ್ಲ ಮೇಡಮ್ ಅವರೇ, ಇವತ್ತಿ ಬರೀ ಆಟ 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 ಅಂತಾನೆ, ಒಂದ್ ಚೂರು ಆರ್ನ ಅಕ್ಷರ ಕಲಿಯೋದಿಲ್ಲ. ನೋಡಿದ್ರೆ ನೋಡಿ ಏನ್ ಬೇಕಾದ್ರೂ ಬರೀತಾನೆ ಮೇಡಮ್ ಅವರೇ, ಆದ್ರೆ ಸ್ವಂತ ಬರೆಯಪ್ಪ ಅಂದ್ರೆ ಬರೆಯೋದಿಲ್ಲ ಮೇಡಮ್. ನೀವು ಸ್ವಲ್ಪ ಯಾವ ತರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ನೀವು ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡಿ. ಇವಾಗ ಮಗು ಎಷ್ಟು ವಯಸ್ಸು ಅಂದ್ರಿಪ್ಪ ಈಗ ಮೇಡಮ್? ಫೈವ್ ಇಯರ್ ಕ್ಲೋಸ್ ಆಗಿ ಸಿಕ್ಸ್ ಇಯರ್ ರನ್ನಿಂಗ್ ಮೇಡಮ್. ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆಗ್ತಿದ್ಯಾ? ಓಕೆ, ಒಂದು ಕೆಲಸ ಹೇಳ್ತೀನಿ. ಇವಾಗ ಸ್ವಲ್ಪ ಕರೋನಾ ಭಯ ಇರೋದ್ರಿಂದ ಇಟ್ಸ್ ಇಮ್ಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ, ಬಟ್ ಸ್ವಲ್ಪ ಇವಾಗ ಪೀಡಿಯಾಟ್ರಿಷನ್ಸ್ ಸ್ವಲ್ಪ ಬಿಡುವಾಗಿರ್ತಾರಲ್ವಾ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಮಾಡ್ತಾರೆ ಮಗುಗೆ, ಅದರ ಬೆಳವಣಿಗೆ ಸರಿಯಾಗಿದೆ. ಯಾಕೆಂದ್ರೆ ಅಷ್ಟೊಂದು ಅತಿ ಕೋಪ ಆಗಲಿ ಅಥವಾ ಐದಾರು ವರ್ಷಕ್ಕೆ ಮಾಡುವಂತಹ ಏನು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದು ಮಾಡ್ತಾ ಇದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡಬೇಕಾಗತ್ತೆ. ನೀವು ಒಳ್ಳೆ ಪೀಡಿಯಾಟ್ರಿಷನ್ ಹತ್ರ ಒಂದ್ಸಲ ಕೂಲಂಕುಷವಾಗಿ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಸರ್. ಓಕೆ, ನಮ್ಮ ನೆಕ್ಸ್ಟ್ ಕಾಲ್ ರೆಡಿ ಇದ್ದಾರೆ. ಚಿಕ್ಕಮಗಳೂರಿನಿಂದ ಪದ್ಮರಾಜನ್ ಅವರು ಕರೆ ಮಾಡಿದ್ದಾರೆ. ಪದ್ಮರಾಜ್ ಅವರೇ ನಮಸ್ತೆ, ನೇರವಾಗಿ ಪ್ರಶ್ನೆ. ನಮಸ್ತೆ ಮೇಡಮ್, ಅದೇ ತುಂಬಾ ಆಟಾಡ್ತಾರೆ ಮೇಡಮ್, ಅದೇ ಒಂದು ಸಮಸ್ಯೆ ಬಿಡಿದ್ ನಮಗೆ. ಇನ್ನೊಮ್ಮೆ ಕೇಳಿ. ಪಬ್ಜಿ ಅಂತ ಇದಾಗಿದ್ದಾರೆ ಮೇಡಮ್, ಅದನ್ನ ತುಂಬಾ ಆಟಾಡ್ತಾರೆ ಮಕ್ಕಳು. ಓಕೆ ಓಕೆ ಓಕೆ, ಹಂಗಾಗಿ ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್ ಅವರೇ. ಪಬ್ಜಿ ಹೌದು ಸರ್, ಇದು ಆಕ್ಚುಲಿ ಅನ್ಫಾರ್ಚುನೇಟ್. ಎಷ್ಟು ವಯಸ್ಸು ಮಕ್ಕಳಿಗೆ, ಎಷ್ಟು ವಯಸ್ಸಿಗ? 20 ಮೇಡಮ್. 20 ಇಯರ್ಸ್? ಸ್ವಲ್ಪ ಏನಾಗತ್ತೆ ಅಂದ್ರೆ, ಆಕ್ಚುಲಿ ನೋಡಿದ್ರೆ ನೀವು ನಿಮ್ಹಾನ್ಸ್ ಅಂತಿದೆಯಲ್ಲ, ನಿಮ್ಹಾನ್ಸ್ ಅಲ್ಲಿ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಸರ್. ಈಗ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇದೆ, ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ. ಈ ತುಂಬಾ ಮೊಬೈಲ್ ಅಡಿಕ್ಷನ್, ಈ ತರ ಇಂಟರ್ನೆಟ್ ಅಡಿಕ್ಷನ್ ಅಂತವರಿಗೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅವರಿಗೆ ಉಪಯೋಗ ಆಗುವಂತಹ ಟ್ರೀಟ್ಮೆಂಟ್ ಗಳು ಕೊಡ್ತಾರೆ ಸರ್. ಓಕೆ, ಈಗ ಡಾಕ್ಟರ್ ಸಂಧ್ಯಾ ಕುಮಾರ್ ಅವರು, ಈಗ ನೀವು ಅಲ್ಲಿ ಅವ್ರನ್ನ ಒಂದ್ಸಲ ಕರ್ಕೊಂಡು ಹೋಗೋದು ವಾಸಿ, ಎಲ್ಲರಿಗೂ ಕೂಡ ಇರುವಂತಹ ಆತಂಕ ಅದೇ ಈಗ ಎಲ್ಲಾ ತರದ ಪ್ರಶ್ನೆಗಳು ಬರ್ತಿದೆ. ಹೌದು, ಎಲ್ಲರಿಗೂ ಇರುವಂತಹ ಆತಂಕ ಅಂದ್ರೆ ಈಗ ಮಕ್ಕಳು ನಮ್ಮನಲ್ಲಿ ನಮ್ ಜೊತೆ ಇರ್ತಾರೆ, ಬಟ್ ಯಾವಾಗ ನೋಡಿದ್ರು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಮಾತಾಡೋದಕ್ಕೆ ಸಿಗೋದಿಲ್ಲ ಮಕ್ಕಳು, ಅವ್ರ ಲೋಕದಲ್ಲೇ ಇರ್ತಾರೆ. ಅದರಲ್ಲಿ ಪಬ್ಜಿ ಅನ್ನುವಂಥದ್ದು ಈಗ ಎಲ್ಲರಿಗೂ ಕೂಡ ಒಂದು ರೀತಿಯ ಆತಂಕಕ್ಕೆ, ಪೇರೆಂಟ್ಸ್ಗೆ ಕಾರಣ ಆಗಿದೆ ಅಂತ ಹೇಳಿ. ಸೊ ಅದನ್ನ ಬಿಟ್ಟು ಬೇರೆ ಆಟದ ಕಡೆ ಅವರನ್ನ ಒಲಿಸಿಕೊಳ್ಳುವ ಬಗ್ಗೆ ಹೇಗೆ, ಈಗ ಮನೆಯಲ್ಲೇ ಇರುವಂತಹ ಬೇರೆ ಬೇರೆ ಆಟಗಳನ್ನ ಆ ಸಂದರ್ಭದಲ್ಲಿ ಅವರಿಗೆ ಆಟ ಆಡಿಸೋದಕ್ಕೆ ಇವರು ಸ್ಫೂರ್ತಿ ಕೊಡೋದು ಹೇಗೆ ಅಂತ? ಖಂಡಿತ ಖಂಡಿತ ಸಿ, ಒಂದಂತೂ ನಾನು ಈಗ ಹೇಳ್ತೀನಿ, ಒಂದು ನಿಜಾಯಿತಿ ಅರ್ಥ ಮಾಡ್ಕೊಳ್ಳೋಣ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದು ಒಂದಿದೆ, ಆಯ್ತಾ? ನೀವಿವಾಗ ಸಡನ್ ಆಗಿ ಒಂದ್ ತಿಂಗಳಲ್ಲಿ ಎಲ್ಲ ಮಾಡ್ಬಿಡಕ್ ಆಗೋದಿಲ್ಲ, ಆದರೆ ಈ ಈ ಪಬ್ಜಿ ಅಂತ ಅಡಿಕ್ಷನ್ಗೆ ಬೀಳದೆ ಇರೋ ಹಂಗೆ ಟ್ರೈ ಮಾಡಬಹುದು, ಆಯ್ತಾ? ಇವಾಗ ಇವಾಗ ನೀವಿವಾಗ ಒಂದು ತೆಂಗಿನ ಮರ ಬೆಳೆಸಬೇಕು ಅಂತಂದ್ರೆ ಇವಾಗ ಒಂದು ವಾರದಲ್ಲಿ ಬೀಜ ನೆಟ್ಟು ಗಿಡ ಬಂದು ಮರವಾಗಿ ಕಾಯಿ ಕೊಡಲ್ಲ. ಸೊ ಇವಾಗ ಏನ್ ಮಾಡಬಹುದು ಈ ಸಂದರ್ಭದಲ್ಲಿ, ಇಷ್ಟೊಂದು ಟೈಮ್ ಇರುವಾಗ ಕೊರೋನಾ ಟೈಮ್ ಇರೋದ್ರಿಂದ ಏನೇನ್ ಮಾಡಬಹುದು ಅಂತ ಹೇಳಬಲ್ಲೆ. ಒಂದು, ಮನಸ್ಸು ವ್ಯಾಕ್ಯೂಮ್ ತರ ಇರಲ್ಲ, ನಮ್ಮ ಮಕ್ಕಳ ಮನಸ್ಸಾಗ್ಲಿ ದೊಡ್ಡವ್ರ ಮನಸ್ಸಾಗ್ಲಿ ಏನಾದ್ರೂ ಒಂದು ತುಂಬಿಕೊಂಡೇ ಇರುತ್ತೆ. ಒಳ್ಳೆ ಅಭ್ಯಾಸಗಳು ತುಂಬಿಕೊಂಡಿರುತ್ತೆ, ಕೆಟ್ಟ ಅಭ್ಯಾಸಗಳು ತುಂಬಿಕೊಂಡಿರುತ್ತೆ. ಸೊ ಇವಾಗ ಕೆಟ್ಟ ಅಭ್ಯಾಸಗಳು ಜಾಸ್ತಿ ಇದೆ ಅನ್ಸ್ಬಿಟ್ರೆ ನಮ್ಗೇನ್ ಚಾನ್ಸು, ಕೆಟ್ಟ ಅಭ್ಯಾಸಗಳು ಕಡಿಮೆ ಮಾಡಬೇಕು, ಜೊತೆಗೆ ಒಳ್ಳೆ ಅಭ್ಯಾಸಗಳನ್ನ ಇನ್ಕ್ರೀಸ್ ಮಾಡ್ಬೇಕು, ಪ್ರಪೋರ್ಷನ್ ಇನ್ಕ್ರೀಸ್ ಮಾಡ್ಬೇಕು. ಸೊ ಆವಾಗ ನಿಧಾನವಾಗಿ ಒಳ್ಳೆ ಅಭ್ಯಾಸಗಳು ಜಾಸ್ತಿ ಟೈಮ್ ತಗೊಳತ್ತೆ, ಮನಸ್ಸಿನಲ್ಲಿ ಜಾಸ್ತಿ ಟೈಮು ಎನರ್ಜಿ ಆಕ್ಯುಪೈ ಮಾಡ್ಕೊಳತ್ತೆ, ಆವಾಗ ಕೆಟ್ಟ ಅಭ್ಯಾಸಗಳು ತಂತಾನೆ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು
ಯಾವ ತರ ಅಂತ ಸುಮ್ಮನೆ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಏ ನೀನೊಂದು ಫೋನ್ ಇಟ್ಕೋ ನಾನೊಂದು ಫೋನ್ ಇಟ್ಕೋತೀನಿ ಇಬ್ರು ಆಟ ಆಡೋಣ ಅಂತಂದ್ರೆ ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋ ಭ್ರಮೆ ಅಲ್ಲ ಅದು ಬೇಡ ಮಾಹಿತಿಯನ್ನ ಪಡ್ಕೊಳ್ತೀನಿ ಯಾವ ರೀತಿಯಾಗಿ ಮಕ್ಕಳ ಜೊತೆ ಅಟೆನ್ಷನ್ ಜೊತೆನೆ ಅವರಿಗೆ ಒಂದು ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನ ತಿಳಿಯುವಂತಹ ಬಗ್ಗೆ ಹೇಗೆ ಅನ್ನೋದನ್ನ ಕೂಡ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ನೀವು ಕೂಡ ಕರೆ ಮಾಡಬಹುದು ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಲಾಕ್ಡೌನ್ ಕೋಚಿಂಗ್ ಕ್ಲಾಸ್ ಅಲ್ಲಿ ಇವತ್ತು ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಅವರ ಇಷ್ಟಾನಿಷ್ಟಗಳನ್ನ ತಿಳ್ಕೊಳ್ಳೋದರ ಜೊತೆಗೆ ಯಾವ ರೀತಿ ಫ್ಯಾಮಿಲಿಗೆ ಅವರು ಈಗ ಟೈಮ್ ಕೊಡುವ ಹಾಗೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸಂಧ್ಯಾ ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಅಂದ್ರೆ ಮಕ್ಕಳನ್ನ ನಾವು ನಮ್ಮ ಕಡೆಗೆ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಲ್ಲಿ ಹೇಗೆ ಸಕ್ಸಸ್ ಕಾಣಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ? ಖಂಡಿತ, ಪಾಯಿಂಟ್ ನಂಬರ್ ಒನ್ ಅಂತಂದ್ರೆ ನಿಮ್ಮ ಮಗು ಯಾವ ವಯಸ್ಸಿನ ಪರಿಮಿತಿಯಲ್ಲಿ ಬರುತ್ತೆ ಅಂತ ಹೇಳಬೇಕಾಗತ್ತೆ. ನಿಮಗೆ ಗೊತ್ತಿರುತ್ತಲ್ವಾ, ಇವಾಗ ಮಗು 2 ವರ್ಷದ 5 ವರ್ಷದ 7 ವರ್ಷದ 10 ವರ್ಷದ ಅಂತ. ಯಾಕಂದ್ರೆ ಒಂದೊಂದು ಸ್ಟೇಜ್ ಅಲ್ಲಿ ಮಗುವಿಗೆ ನಮ್ಮಿಂದ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂದ ಪೇರೆಂಟ್ಸ್ ಇಂದ ಏನು ಅಪೇಕ್ಷೆ ಇರುತ್ತೆ ಅನ್ನೋದು ಡಿಫ್ರೆಂಟ್ ಆಗುತ್ತೆ. ಚಿಕ್ಕ ಮಗು ಆದ್ರೆ ತುಂಬಾ ಈಸಿ ಅನ್ಸುತ್ತೆ ಕೆಲವು ಸಲ, ಓ ಅದನ್ನೇ ಊಟ ತಿಂಡಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸಾಕಪ್ಪ, ನಿದ್ದೆ ಮಾಡೋದು ಅದು ಇದು ಎಲ್ಲ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಅನ್ಕೋತೀವಿ. ಇವಾಗ ಮಕ್ಕಳಿನ ಚಿಕ್ಕ ವಯಸ್ಸು ಅಂತ ಇಟ್ಕೊಳ್ಳಿ, 1 ವರ್ಷ 1.5 ವರ್ಷ ಆ ತರ ಇದ್ದಾಗ, ಇನ್ನ 1 ವರ್ಷಕ್ಕಿಂತ ಕಡಿಮೆ ಇದ್ದಾಗ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಕ್ಕಳ ಮನಸ್ಸು ಒಂಥರ ಸ್ಪಾಂಜ್ ತರ, ಸುತ್ತಮುತ್ತಲ್ಲಿ ಏನೇನು ಎಮೋಷನ್ಸ್ ಇರುತ್ತೋ ಏನೇನು ನಡೀತಿದೆಯೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾವೆ. ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಅವರವರೇ ಮನಸ್ಸಿನಲ್ಲಿ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ ಸ್ಪಾಂಜ್ ತರ. ಅದರಿಂದ ನಾವು ನಮ್ಮ ಮನೆಗಳಲ್ಲಿ ಪರಿಸರದಲ್ಲಿ ನಾವು ಏನೇನು ಎಕ್ಸ್ಪ್ರೆಸ್ ಮಾಡ್ತೀವೋ ಅದು ಮಕ್ಕಳಿಗೆ ಸೇರ್ಬಿಟ್ಟಿರುತ್ತೆ. ಅದು ನಮ್ಮ ಕೋಪ ಇರಬಹುದು, ನಮ್ಮ ಆತಂಕ ಇರಬಹುದು, ನಮ್ಮ ದುಃಖ ಇರಬಹುದು, ಎಲ್ಲ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಫಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮನ್ನ ನಾವು ಸ್ವಲ್ಪ ತಿದ್ಕೋಬೇಕಾಗತ್ತೆ. ಈಗ ಇಂತ ಸಮಯ ಇದ್ದಾರೆ ಮೇಡಮ್, ನಂಜನಗೂಡಿನಿಂದ ಮಹೇಶ್ ಅನ್ನು ಅವರು ರೆಡಿ ಇದ್ದಾರೆ. ಮಹೇಶ್ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಮೇಡಮ್ ನಮಸ್ತೆ. ಹೇಳಿ ಹೇಳಿ, ಪ್ರಶ್ನೆ ಕೇಳಿ ಮಹೇಶ್ ಅವರೇ. ಮೇಡಮ್ ನಮಸ್ತೆ. ಹೇಳಿಪ್ಪ. ನಮಸ್ತೆ ಮೇಡಮ್. ಇದೀಗ ಮಕ್ಕಳಿಗಾರ ಹೇಳಿದ್ರೆ ನೀವು ಏನೇನು ಏನೇನು ಮಾಡ್ಬೇಕು ಮನೇಲಿದ್ರೆ ಅಂತ. ಆದ್ರೆ ನಾವೀಗ ಮನೇಲಿ ಸಿಂಗಲ್ ಆಗಿದೀವಿ, ಬ್ಯಾಚುಲರು, ಬಟ್ ಮನೇಲಿ ಮಕ್ಕಳು ಎಲ್ಲ ಆಟ ಆಡಕ್ಕೆ. ಈಗ ನಾವು ಹೊರಗಡೆ ಹೋದ್ರೆ ಹೊರಗಡೆ 5 ನಿಮಿಷ ಕೂತ್ಕೊಳ್ಳಕ್ಕಲ್ಲ, ಮನೆಗೆ ಬಂದ್ರೆ ಮನೇಲಿ 5 ನಿಮಿಷ ಕೂತ್ಕೊಳ್ಳಕ್ಕಲ್ಲ, ಏನ್ ಮಾಡೋದು ಮೇಡಮ್? ನಿಮ್ಗೆ ಬೇಜಾರಾಗ್ತಾ ಇದೆಯಾ, ಬೋರ್ ಆಗ್ತಿದ್ಯಾ? ಎಸ್, ಆ ಕಡೆ ಈ ಕಡೆ ಹೋಗಕ್ ಆಗೋದಿಲ್ಲ, ಏನ್ ಮಾಡೋದು, ಮನೇಲಿ ಒಬ್ರೇ ಕೂತ್ ಏನ್ ಮಾಡೋದು ಅಂತ ಅವ್ರ ಟೆನ್ಷನ್ ಈಗ. ಹೌದು, ಕರೆಕ್ಟ್, ಅದೇನೋ ನಿಜ. ಒಂದು ಆಕ್ಚುಲಿ ಇದು ಸುಮಾರು ಜನ ದೊಡ್ಡವ್ರಿಗೂ ಆಗ್ತಾ ಇದೆ. ಕೆಲವರೆಲ್ಲ ಫ್ಯಾಮಿಲಿ ಬಿಟ್ಟು ದೂರ ಇರ್ತಾರೆ, ಅವ್ರಿಗಿನ್ನ ಬೇಜಾರು ಅಂತೂ ಅನ್ನಿಸ್ತಿದೆ. ಆದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಈ ಲಾಕ್ಡೌನ್ ಯಾಕೆ ಆಗಿದೆ, ಯಾರಿಗೆ ಇದರಿಂದ ಬೆನಿಫಿಟ್ ಅಂತ ಒಂದು ಅರ್ಥ ಮಾಡ್ಕೋಬೇಕು. ಓ, ಎಲ್ಲಾರ್ಗೂ ಆಗತ್ತೆ, ನನಗೂ ಒಳ್ಳೇದಾಗತ್ತೆ, ಅದಕ್ಕೆ ಸರ್ಕಾರ ಲಾಕ್ಡೌನ್ ಮಾಡಿದೆ ಅನ್ನೋದು ಫಸ್ಟು ಮನಸ್ಸಿನಲ್ಲಿ ನಾವು ಗಟ್ಟಿ ಮಾಡ್ಕೋಬೇಕು. ಜೊತೆಗೆ ಖಂಡಿತ ಬೋರ್ ಆಗುತ್ತೆ ಇವಾಗ ಸದ್ಯದಲ್ಲಿ. ಆದರೆ ನಿಮಗೆ ಇವಾಗ ಟಿವಿ ಮಾಧ್ಯಮ ಇದೆ ಅಥವಾ ಮೊಬೈಲಲ್ಲಿ ಇರುತ್ತೆ ಕೆಲವೆಲ್ಲ, ನಿಮಗೇನು ರೆಕ್ರಿಯೇಷನ್ ಏನು ಬೇಕೋ ಒಂದಷ್ಟು ನೋಡಬಹುದು, ಅಥವಾ ಸಾಧ್ಯ ಆದ್ರೆ ಏನೋ ಒಂದು ಪಿಕ್ಚರ್ಗಳು ನೋಡಬಹುದು. ಅದರಿಂದ ನಿಮ್ಗೆ ಇಷ್ಟ ಇರೋ ಫೇವರೇಟ್ ಹೀರೋದು ಇಷ್ಟವನ್ನ ಈಗ ಪೂರೈಸಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಬುಕ್ ಓದೋದಾಗಿರ್ಬೋದು ಅಥವಾ ಮೂವಿಗಳನ್ನ ನೋಡೋದು. ನಮ್ಮ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ ಮೇಡಮ್, ಹಾಸನದಿಂದ ಕಾವ್ಯಾನೂರು. ಕಾವ್ಯ ಅವರೇ ನಮಸ್ತೆ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ. ಹಲೋ, ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಹಾ ಮೇಡಮ್, ನಮ್ಮ ಮಗು ಏನಿಲ್ಲ, ಅವ್ನಿರೋದ್ ನಾವು ಒಬ್ಬನೇ ಮಗ. ಅವನು ಹೇಳಿ, ಅವ್ರಿಗೆ ಆಟ ಆಡಕ್ಕೆ ಜೊತೆಗೆ ಮಕ್ಕಳಿಲ್ಲ. ಅವನ್ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಟಿವಿ ನೋಡೋದು, ಮೊಬೈಲ್ ನೋಡೋದು, ಎರಡ್ ಬಿಟ್ರೆ ಏನು ಇಲ್ಲ. ಹಲೋ, ಆನ್ಸರ್ ಮಾಡ್ತಾರೆ ಇರಿ ಕವಿ ಅವರೇ. ಹಾ, ನೀವಿದ್ದೀರಾ ಅಲ್ವಾ? ನೀವಿದ್ದೀರಾ ಅಲ್ವಾ ಮೇಡಮ್? ನಾವು ಕೆಲಸದಲ್ಲಿ ಬಿಸಿ ಮಾಡ್ತೀವಿ, ಹಂಗಾಗಿ ಅವನಿಗೆ ನಾವು ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡಕ್ಕೆ. ಈಗ ನೋಡಿ, ನಾನು ಈಗ ಹೇಳಲಾ, ನಿಮ್ಮ ಮಗ ಮುಖ್ಯನೋ ಮನೆ ಕೆಲಸ ಮುಖ್ಯನೋ ಅಂತ ಆಗೋಗುತ್ತೆ ಈಗ. ಯಾಕೆಂದ್ರೆ ನಿಮ್ಮ ಮಗು ಇವಾಗ ಆಲ್ರೆಡಿ ಬೇಜಾರಲ್ಲಿದೆ, ಬೋರ್ಡಮ್ಮಲ್ಲಿದೆ. ನೀವು ಹೆಂಗಂದ್ರೆ ಇದೊಂಥರ ಖೋಖೋ ಆಟ ಥರ ರೀ. ಇವಾಗ ನೀವು ಮೊಬೈಲಿಗೆ ಮತ್ತೆ ಟಿವಿಗೆ ನೀವು ಕೊಕ್ಕಟ್ಟಿ ಅದನ್ನ ಏಳಿಸ್ಬೇಕಾಗತ್ತೆ.
ನಿಮ್ಮ ಮಗನ ಮನಸ್ಸಿನಲ್ಲಿ ಟಿವಿಗೆ ನೀವು ಕಿಕ್ ಔಟ್ ಕೊಡಬೇಕು. ನೀವು ಅವನ ಜೊತೆ ಏನಾದರೂ ಕೂತ್ಕೊಂಡು ಆಟ ಆಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಮನೆ ಕ್ಲೀನ್ ಮಾಡೋದು ಅದೆಲ್ಲ ಇದ್ದೇ ಇದೆ, ಅಡುಗೆ ತಿಂಡಿ ಮಾಡಲೇಬೇಕು, ಅದು ನಿಜ. ಅದು ಎಷ್ಟು ಬೇಗ ಆದರೆ ಮಾಡ್ಕೊಳ್ಳಿ, ಅವನು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಅವನಿಗೆ ಇವಾಗ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಆ ಹುಡುಗನಿಗೆ. ಇವಾಗ ನಿಮಗೂ ಸಹ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಇವಾಗ ಅಡುಗೆ ಮನೆಯಲ್ಲಿ ನಿಮ್ಮ ಮಗನಿಗೆ ಹೆಲ್ಪ್ ತಗೊಳ್ಳಿ. ಅವನ್ ಅಯ್ಯೋ ಬಾರೋ ನಂಗೆ ಏನಾದ್ರು ಹೆಲ್ಪ್ ಮಾಡೋ, ನನ್ನ ಕೈಲಿ ಒಬ್ಳೆ ಆಗಲ್ಲ ಅಂತ ಕೇಳಿ. ಅವನಿಗೊಂದು ಚಿಕ್ಕ ಪುಟ್ಟ ಏನಾದರೂ ಒಂದು ಸಲಾಡ್ ಮಾಡೋದೋ, ಒಂದು ದೋಸೆ ಮಾಡೋದೋ ಏನಾದರೂ ಒಂದು ಹೇಳ್ಕೊಡಿ. ಈಗ ಮಗುಗೆ ಏನಾದರೂ ಬೇಕಾಗಿರೋದು ಯಾಕೆ ಗೊತ್ತಾ, ಯಾಕೆ ಟಿ ವಿ ನೋಡ್ತಾರೆ, ಬೋರ್ ಆಗಿದೆ ಅವ್ರಿಗೆ, ಬೇರೆ ಇನ್ನೇನು ಆಪ್ಷನ್ ಇಲ್ಲ ಅಂತ ಕುತ್ಕೊಂಡು ಮಾಡ್ತಾರೆ. ಇನ್ವಾಲ್ವ್ ಮಾಡ್ಕೊಳ್ಳಿ. ನೀವು ಮಾಡೋ ಕೆಲಸಗಳೇ ಇವಾಗ ಮನೇಲಿ ನೀರು ಹಿಡಿಬೇಕು ಇಲ್ಲ ಅದಕ್ಕೇನೋ ಒಂದು ಅದು. ಇದು ಯಾರ ಮಕ್ಕಳ ಹತ್ರ ತೀರಾ ಕೆಲಸಗಳು ಮಾಡಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಜೊತೆ ಏನು ಸಾಧ್ಯನೋ ಅದು ಮಾಡಿ. ಕೂತ್ಕೊಂಡು ಆಡ್ತೀರಾ, ಗಟ್ಟ ಬಾರ ಆಡಿ, ಏನೋ ಏನು ಆಟ ಆಡ್ತೀರಾ, ಇಸ್ಪೀಟ್ ಬರುತ್ತಾ ಆಡಿ. ನಿಮ್ಮ ಮಗು ಜೊತೆ ನಿಮ್ಗೆ ಏನು ಸಾಧ್ಯನೋ ಟೈಮ್ ಕೊಡಿ, ಅಟೆನ್ಷನ್ ಕೊಡಿ, ನಿಮ್ಮ ಒಂದು ಎನರ್ಜಿ ಅಂತ ಹೇಳ್ತೀವಲ್ಲ ಅದನ್ನು ಮಗುಗೆ ಕೊಡಿ. ಆವಾಗ ಅವನಿಗೆ ಒಂದು ಚಾಯ್ಸ್ ಸಿಕ್ಕತ್ತೆ, ಓ ಟಿ ವಿ ಬೇಕಾ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಾ ಅಂತ. ಅದು ಪರ್ಪಸ್. ಈಗ ನಾವು ಆಗ್ಲಿ ಅವಕಾಶ ಇದ್ವಿ ಅಂದ್ರೆ ಈಗ ಹಬ್ಬ ಸುಧಾರಿಸೋದು ಹೇಗೆ, ಇನ್ನು ಎರಡು ತಿಂಗಳು, ಮೊದಲೇ ಎರಡು ತಿಂಗಳು ರಜೆ ಸಿಗ್ತಾ ಅಂದಾಗ್ಲೇ ಎಲ್ಲರೂ ಕೂಡ ಪೇರೆಂಟ್ಸ್ ಹೇಳ್ತಾ ಇದ್ರು, ಅಪ್ಪ ದೇವ್ರಿ ಇನ್ನು ಎರಡು ತಿಂಗಳು ಹೆಂಗಪ್ಪ ಸಂಭಾಳಿಸೋದು ಈ ಮಕ್ಕಳನ್ನ ಅಂತ ಹೇಳಿ. ಬಟ್ ಈಗ ಒಂದಷ್ಟು ಜಾಸ್ತಿ ಆಗ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಸಂಬಂಧಗಳನ್ನ, ಹೌದು ನಾವು ನಿಮ್ಮ ಒಂದು ಕಡೆ ಫ್ಯಾಮಿಲಿಯ ಸಂಬಂಧಗಳನ್ನ ತಿಳಿಸುವಂತಹ ರಿಲೇಷನ್ಶಿಪ್ ಗಳನ್ನ ಹೇಳುವಂತಹ ಪ್ರಯತ್ನಗಳು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಜೊತೆಗೆ ಇಂಡೋರ್ ಗೇಮ್ಸ್ ಗಳನ್ನ ಹೇಳೋದ್ರ ಮೂಲಕ, ಹೌದು ಅವರು ಕೂಡ ಬೆರೆಯೋದ್ರ ಮೂಲಕ ಒಂದ್ ರೀತಿಯ ರೆಸ್ಪೆಕ್ಟ್ ಕೊಡುವಂತಹ ಚಿಂತನೆಯನ್ನ ಈಗ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತಲ್ವಾ ಅಂತ. ಖಂಡಿತ ಖಂಡಿತ. ಆಕ್ಚುಲಿ ಇವಾಗ ನೋಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕ್ರಿಯೇಟ್ ಅಟ್ಯಾಚ್ಮೆಂಟ್ಸ್. ಇರೋ ಅಟ್ಯಾಚ್ಮೆಂಟ್ಸ್ ನ ಮೇಂಟೈನ್ ಮಾಡ್ಕೊಳ್ಳೋಣ, ಸಂಬಂಧಗಳ ಬೆಳೆಸ್ಕೋಬೇಕು. ಯಾವಾಗ ಬೆಳೆಸ್ಕೋತೀವಿ ಅಂದ್ರೆ ಮಾತಾಡಬೇಕು, ಮುಕ್ತವಾಗಿ ಮಾತಾಡಬೇಕು. ಇವಾಗ ಎಮೋಷನ್ಸ್ ಬಗ್ಗೆ ಮಾತಾಡಬೇಕು, ಯಾಕಂದ್ರೆ ಮಗುಗಿರೋ ಎಮೋಷನ್ಸು ನಿಮಗಿರೋ ಎಮೋಷನ್ಸು ಸಹ ನೀವು ಶೇರ್ ಮಾಡ್ಕೋಬೇಕಾಗತ್ತೆ. ಮಗುಗೂ ಹೇಳ್ಬೋದು, ಓ ನನಗೂ ಕಣೋ ಬೋರ್ ಆಗ್ತಾ ಇದೆ ಕಣೋ, ನನಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ. ಆದರೆ ನೀವು ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ತರ ಮಾಡಬೇಕು, ಮಗುವಿನ ಎಮೋಷನ್ಸ್ ಬಗ್ಗೆ ಫೋಕಸ್ ಮಾಡಿ. ಆವಾಗ ಮಕ್ಕಳು ಮಾತಾಡ್ತವೆ, ಓ ನಮ್ಮ ಅಪ್ಪ ಅಮ್ಮಗೆ ನನ್ನ ಬಗ್ಗೆ ಕೇರ್ ಇದೆಯಲ್ಲ ಅಂತ ಶುರುವಾಗುತ್ತೆ ಫಸ್ಟ್. ಅದು ನಿಧಾನವಾಗಾದ್ರೂ ಸರಿ ಮಾತಾಡಕ್ ಶುರು ಮಾಡಿದ್ಮೇಲೆ ಆಮೇಲೆ ಅವ್ರು ನಿಮ್ಮ ಆಟಕ್ಕೆ ಅದಕ್ಕೆ ಇದಕ್ಕೆ ಬರ್ತಾರೆ. ನೀವ್ ಹೇಳಿದ ತಕ್ಷಣ ಓಡ್ ಬಂದು ಬಿಡಲ್ಲ, ಯಾಕಂದ್ರೆ ಇಷ್ಟು ವರ್ಷ ಮಾಡಿದವ್ರು ಇವಾಗ ಸಡನ್ ಆಗಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಲ್ವೇ. ಸೊ ನಿಧಾನವಾಗಿ ಮಾಡ್ಬೇಕಾಗತ್ತೆ. ಇವಾಗ ಒಂದು ಒಂಥರ ಜೊತೆ ಜೊತೆಯಲ್ಲಿ ಅಂತ ನೀವು ನಡೆದು ಆ ಮಕ್ಕಳ ಜೊತೆ ಸ್ವಲ್ಪ ನಡೆದ ಮೇಲೆ ಅವರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ, ಹೌದಪ್ಪ ಇವ್ರು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ರೆಡಿ ಇದ್ದಾರೆ ಅಂತ ಫಸ್ಟ್ ಅವ್ರಿಗೆ ಮಕ್ಕಳಿಗೆ ಅರ್ಥ ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಅದು ಸ್ವಲ್ಪ ಕಷ್ಟಾನೆ, ಯಾಕಂದ್ರೆ ಕೆಲವರು ತಂದೆ ತಾಯಿಂದ್ರು ಏ ನಮ್ಮ ಅಪ್ಪ ಅಮ್ಮ ನಮ್ಗೆ ಹಿಂಗ್ ಬೆಳೆಸಲೇ ಇಲ್ಲ, ಸೊ ನಾವ್ ಹಿಂಗ್ ಮಾಡೇ ಇರ್ಲಿಲ್ಲ, ಇವಾಗ ಸಡನ್ ಆಗಿ ಮಾಡ್ಬೇಕಲ್ವಾ ಅನ್ನೋದೊಂದು ಅನ್ಸುತ್ತೆ. ಆದರೆ ಯಾವ ಮಗುಗಾದ್ರೂ ಚಿಕ್ಕನ್ಲಿಂದನು ಆ ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದಿರ್ಬೇಕು. ನಾವು ಬರ್ದಿದ್ರು ವಿ ಶುಡ್ ಹೀಲ್ ನಾವು ಸಮಯ ಕೂಡ ಕಲಿಬೇಕಾಗುತ್ತೆ, ಮಕ್ಕಳ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ವೀಕ್ಷಕರ, ಈಗ ಒಂದ್ ಕಡೆ ಈಗಾಗಲೇ ಮಕ್ಕಳಿಗೆ ನೀವು ಸಮಯವನ್ನ ಕೊಡಬೇಕು, ನಿಮ್ಗೆ ಮಕ್ಕಳು ಸಮಯವನ್ನ ಕೊಡುವಂತಹ ಸಮಯ ಬಂದಿದೆ, ಹಾಗಾಗಿ ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ ಮಕ್ಕಳಿಗೆ ಏನೇನು ಇಷ್ಟಗಳಿದೆ, ಅವ್ರ ಇಂಟ್ರೆಸ್ಟ್ ಒಂದಷ್ಟು ಬೇರೆ ಬೇರೆ ಇರುತ್ತೆ, ಅದನ್ನ ಕೂಡ ಅವ್ರಿಗೆ ಓಕೆ ನಾವು ಮಾಡಿಸಬಹುದು ಅನ್ನೋದನ್ನ ಹೇಳ್ಕೊಡ್ಬಹುದು. ಈಗ ಆಗ ನೀವು ಸಪೋರ್ಟ್ ಕೊಡ್ತೀರಿ ಅನ್ನುವಂತಹ ಒಂದ್ ರೀತಿಯ ಕಲ್ಪನೆಗಳು ಮಕ್ಕಳಲ್ಲಿ ಬರುತ್ತೆ. ಹಾಗಾಗಿ ಮಕ್ಕಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.